ನಮಸ್ಕಾರ. ಮುಖ್ಯ ಪ್ರಾಣಬಂಧ ಮನೆಗೆ ಸರಣಿ ಕಾರ್ಯಕ್ರಮದ ಇಂದಿನ ಸಂಚಿಕೆಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಆತ್ಮೀಯರೇ, ಇವತ್ತಿನ ಸಂಚಿಕೆಯಲ್ಲಿ ನಾವು ಆರಿಸಿಕೊಂಡದ್ದು ಒಬ್ಬ ವಿಶೇಷವಾದ ಹನುಮಂತ ದೇವರು. ಬೆಳಗಾವಿಯಿಂದ ಸುಮಾರು 30-35 ಕಿಲೋಮೀಟರ್ ಅಂತರದೊಳಗಿರುವಂತಹ ಒಬ್ಬ ಹನುಮಂತ ದೇವರು. ಬೆಳಗಾವಿಯಿಂದ 35 ಕಿಲೋಮೀಟರ್ ಮೇಲೆ ಕಣಕುಂಬಿ ಅಂತ ಒಂದು ಗ್ರಾಮ ಅಥವಾ ಒಂದು ಸ್ಥಳ, ಮಲಪ್ರಭೆ ಹುಟ್ಟಿದ ಸ್ಥಳ. ಈ ಹನುಮಂತ ದೇವರು ಇರೋದು ಮಲಪ್ರಭಾ ನದಿಯ ಮಡಿಲಿನಲ್ಲಿ. ಅಲ್ಲಿನ ಅರ್ಚಕರನ್ನು ಕೇಳಿದಾಗ ಹೇಳಿದರು, ಈ ಹನುಮಂತ ದೇವರು ವಿಶೇಷತೆಯನ್ನು ಹೇಳಿದರು, ಇವರು ಸ್ವಯಂಭೂ ದಕ್ಷಿಣಕ್ಕೆ ಮುಖ ಮಾಡಿದ್ದಾರೆ. ಇನ್ನೂ ಒಂದು ವಿಶೇಷ ಅಂದರೆ ಗರುಡಮುಖಿ ಹನುಮಂತ ದೇವರು. ಬಹಳ ಕಡಿಮೆ, ಇಲ್ಲೇ ಇಲ್ಲವೇ ಇಲ್ಲ ಅಂದರೂ ಹೇಳಬಹುದು, ಅಷ್ಟು ಕಡಿಮೆ ಇರುವಂತಹ ಈ ಗರುಡಮುಖದ ಹನುಮಂತ ದೇವರು ಇವರು. ಎಲ್ಲಿ ಅಂದರೆ ಹೆಬ್ಬಾನಟ್ಟಿ ಅಂತ ಕರೀತಾರೆ, ಹಬ್ಬಾನಟ್ಟಿ ಅಂತಲೂ ಕರೀತಾರೆ. ಅಲ್ಲಿ ಮಲಪ್ರಭೆ ಹುಟ್ಟಿದ ಸ್ಥಳದೊಳಗೆ ಸುಮಾರು 250 ವರ್ಷದ ಹಿಂದೆ ಅದಕ್ಕಿಂತ ಮೊದಲು ಒಂದು ದೇವಸ್ಥಾನ ಇತ್ತು, ಮುಂದೆ ಅದು ನಾಶ ಆಗಿತ್ತು ಅಂತ ಇತಿಹಾಸ ಹೇಳ್ತದೆ. ಆ ದೇವಸ್ಥಾನದ ಅವಶೇಷಗಳು ಅಲ್ಲಿ ಉಳ್ಕೊಂಡಿದ್ದವು. ಆ ಅವಶೇಷಗಳ ನಡುವೆ ಒಬ್ಬ ಕುರಿ ಕಾಲಿಯವನಿಗೆ, ಆವಾಗಿನ ಕಾಲ 250 ವರ್ಷದ ಹಿಂದೆ ನದಿ ಸಣ್ಣದಾಗಿತ್ತು, ಇಷ್ಟು ಪಾತ್ರ ದೊಡ್ಡದಾಗಿರಲಿಲ್ಲ, ಹುಟ್ಟಿದ ಸ್ಥಳ ಆದ್ದರಿಂದ ಅವನಿಗೆ ಒಂದು ಕಲ್ಲು ವಿಶೇಷ ಅನ್ನಿಸ್ತಿತ್ತಂತ. ಆ ರಾಶಿ ಕಲ್ಲಿನೊಳಗೆ ಒಂದು ಕಲ್ಲು ವಿಶೇಷ ಕಾಣಿಸ್ತಿತ್ತ ಆ ಕುರಿ ಕಾವಿಯವನಿಗೆ. ಅವನು ಹತ್ರ ನೋಡಿದ, ದಿನ ಹೋಗವ ನೋಡಿದ, ಅದು ಒಂದು ದೇವರ ಮೂರ್ತಿ ಅನ್ನಿಸ್ತು, ಯಾವುದೋ ಒಂದು ಮೂರ್ತಿ ಅದ ಅಂತ ಅನ್ನಿಸ್ತು. ಅನಿಸಿದ ಕೂಡಲೇ ಅವ ಏನು ಮಾಡಿದ, ಜಾಂಬೋಟಿ ಅಂತ ಒಂದು ಊರು, ಅಲ್ಲಿನ ಹಿರಿಯರಿಗೆ ಹೋಗಿ ಹೇಳಿದ್ನಂತೆ, ಇಲ್ಲ ಹಿಂಗೊಂದು ಮೂರ್ತಿ ಕಾಣಿಸ್ತದ. ಅವರೆಲ್ಲ ಬಂದು ನೋಡಿದರು, ಅವರಿಗೂ ಮೊದಲು ಏನೂ ಕಾಣಿಸ್ಲಿಲ್ಲ, ಒಂದು ಮೂರ್ತಿ ಅಂತ ಮಾತ್ರ ಗೊತ್ತಾಯ್ತು, ಯಾವ ದೇವರು ಅಂತ ಗೊತ್ತಾಗಲಿ. ದಿನ ಕಳೆದಂಗೆ ಸ್ಪಷ್ಟ ಆಗಲಿಕ್ಕೆ ಶುರುವಾಯಿತು. ಅದನ್ನು ಸುಮಾರು 50-60 ವರ್ಷ ಹಿಡಿತಂತೆ. ಮೂರ್ತಿ ನಿಧಾನವಾಗಿ ಹನುಮಂತ ದೇವರ ಗಧೆ, ಅವರ ಬಾಲ, ಅವರ ಶಿಖೆ, ಅವರ ಅಭಯಹಸ್ತ ಒಂದೊಂದೇ ಸ್ಪಷ್ಟವಾಗಿ ಗೋಚರಿಸ್ಲಿಕ್ಕಿತ್ತು. ಆಮೇಲೆ ಕೊನೆಯದಾಗಿ ನೋಡಿದಾಗ ಅವರ ಮುಖ ಮಾತ್ರ ಗರುಡ ಮುಖ, ಬಹಳ ವಿಶೇಷ, ಬಹಳ ಶಕ್ತಿಯುತವಾದಂಥ ದೇವರಂತೆ. ಇವರ ಮನಸ್ಸಿನ ಮುಂದೆ, ಇವರ ಮುಂದೆ ನಿಂತು ನೀವು ಏನು ಕೇಳಿದ್ರೂ ಅದು ಆಗಲಿಕ್ಕೇ ಬೇಕು. ಹರಕೆ ಏನಪ್ಪ ಅಂತಂದರೆ, ಎಲೆ ಪೂಜೆ ಮಾಡಿಸ್ತೀನಿ, ಕಾಯಿ ಬಡಿಸ್ತೀನಿ, ಸತ್ಯನಾರಾಯಣ ಪೂಜೆ ಮಾಡಿಸ್ತೀನಿ ಅಂತ ಅವ್ನು ಕೇಳಿಕೊಂಡು ಅವನು ತೀರಿಸಿಬಿಟ್ರೆ ಆಗೋಯ್ತು, ನಿಮ್ಮ ಮನಸ್ಸಿನೊಳಗಿದ್ದುದನ್ನು ಈಡೇರಿಸ್ಕೊಡ್ತಾರೆ ಅಂತ. ಇನ್ನೊಂದು ವಿಶೇಷ ಅಂದರೆ, ಈ ನದಿ ತುಂಬಿದಾಗ, ಮಲಪ್ರಭಾ ನದಿ ತುಂಬಿದಾಗ ಈ ದೇವರು ಪೂರ್ತಿ ಮುಳುಗಿ ಹೋಗಿಬಿಡ್ತಾರೆ, ಮಳೆಗಾಲದೊಳಗೆ ಮುಳುಗಿ ಹೋಗಿಬಿಡ್ತಾರೆ. ಹೀಗಾಗಿ ದೇವಸ್ಥಾನ ಸುತ್ತಮುತ್ತಲು ಸಾಕಷ್ಟು ಜಾಗ ಅದ, ಬೇಕಾದಂಗೆ ನೀರು ಬಂದ್ಬಿಡ್ತದೆ. ಮತ್ತು ಹನುಮಂತ ದೇವರಿಗೆ ಒಂದು ತಗಡಿನ ಒಂದು ಶೆಲ್ಟರ್ ಕೊಟ್ಟರೆ ಅಷ್ಟೇ, ಗೋಪುರ ಬಿಟ್ಟರೆ ಏನೂ ಇಲ್ಲ ಬಾಜು. ಮತ್ತು ಅದೇ ದೇವಸ್ಥಾನದೊಳಗೆ ರಾಮ ಸೀತಾ ಲಕ್ಷ್ಮಣರ ಮೂರ್ತಿ, ಈಶ್ವರರ ಮೂರ್ತಿ ಎಲ್ಲ ಅವ. ಒಂದು ಒಳ್ಳೆ ಪ್ರವಾಸಿ ಸ್ಥಳ, ಆರಾಮಾಗಿ ಬಂದು ಇದ್ದು ದೇವರ ದರ್ಶನ ತೊಗೊಂಡು ಊಟ ಗಿಟ ಮಾಡಿಕೊಂಡು ಹೋಗುವಂಥ ಒಂದು ಪ್ರಶಾಂತವಾದಂಥ ಸ್ಥಳ. ಸಾಕಷ್ಟು ಮೆಟ್ಟಲುಗಳನ್ನು ಇಳಿದ ಮೇಲೆ ನೀವು ಅಲ್ಲಿ ದೇವರ ದರ್ಶನ ಆಗ್ತದೆ. ಭಾಳ ವಿಶೇಷ ಅನ್ನಿಸ್ತದೆ ಮೂರ್ತಿಯನ್ನು ನೋಡಿದಾಗ. ಒಡಮೂಡಿದ ಹನುಮಂತ ದೇವರ ಮೂರ್ತಿಯನ್ನು ನೋಡೀವಿ ನಾವು, ಯಾವಾಗಲೂ ಸ್ಪಷ್ಟ ಆಗ್ತಾ ಹೋಗ್ತಾವೆ, ಅದೇ ಒಂದು ವಿಶೇಷತೆ. ಮೊದಲು ಗೊತ್ತೇ ಆಗೋದಿಲ್ಲ, ಆಮೇಲೆ ನಿಧಾನ ಗೊತ್ತಾಗ್ತವೆ. ಇದರಲ್ಲಿ ನಾವು ಅದನ್ನು ಕಾಣಿಸ್ಬೋದು, ನೀವು ಈ ಫೋಟೋ ನೋಡಿದರೆ ಗೊತ್ತಾಗ್ತದೆ. ಯಾವುದು ಸ್ವಯಂ ಉದ್ಭವ ಮೂರ್ತಿ ಅನ್ನಲಿಕ್ಕೆ ದೊಡ್ಡ ಉದಾಹರಣೆ ಅಂತ ನನಗನ್ನಿಸ್ತದೆ. ಇಂತಹ ಹನುಮಂತ ದೇವರು ಅಲ್ಲಿ ನಿಂತುಕೊಂಡು ಸಾಕಷ್ಟು ಜನರಿಗೆ ಅನುಗ್ರಹವನ್ನು ಮಾಡ್ಯಾರ, ಸಾಕಷ್ಟು ಮನಸ್ಸಿನ ಈಡೇರಿಕೆಗಳನ್ನು ಅವರು ಪೂರೈಸ್ಯಾರ. ಅವರು ನಮ್ಮ ನಿಮ್ಮೆಲ್ಲರಿಗೂ ದರ್ಶನ ಭಾಗ್ಯವನ್ನು ಕೊಡಲಿ, ಅನುಗ್ರಹ ಮಾಡಲಿ ಅಂತ ಅವರಲ್ಲೇ ಕೇಳಿಕೊಂಡು ನಾನು ಇಂದಿನ ಈ ಸಂಚಿಕೆಯನ್ನು ಮುಗಿಸ್ತೇನೆ. ಮತ್ತು ಮುಂದಿನ ಸಂಚಿಕೆಯೊಳಗೆ ಮತ್ತೊಬ್ಬ ಹನುಮಂತ ದೇವರ ಕಿರುಪರಿಚಯದೊಂದಿಗೆ ನಿಮ್ಮನ್ನೆಲ್ಲ ಭೇಟಿ ಆಗ್ತೀನಿ. ಅಲ್ಲಿಯ ತನಕ ನನಗೆ ಅಪ್ಪಣೆಯನ್ನು ಕೊಡಿರಿ. ಜಯ ಶ್ರೀರಾಮ್, ಜಯ ಬಜರಂಗ ಬಲಿ.